ಟಾಪ್ ಕನ್ನಡ ಟಿವಿ ಡೈಲಿ ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೇ ಈ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಈ ಹೆಸರೇ ಒಂದು ಸಂಚಲನ ಈತ ಏನ್ ಮಾಡಿದ್ರು ಅದು ಸಂಚಲನವಾಗುತ್ತೆ ಉತ್ತರ ಕೊರಿಯಾದಲ್ಲಿ ತಪ್ಪು ಮಾಡಿದವರಿಗೆ ಮಾತ್ರವಲ್ಲ ತಪ್ಪು ಮಾಡದವರಿಗೂ ಕೂಡ ಚಿತ್ರಹಿಂಸೆಗಳು ತಪ್ಪಿತಲ್ಲ ಒಬ್ಬ ಮಹಿಳೆ ದೇಶ ಬಿಟ್ಟು ಓಡಿ ಹೋದ್ರೆ ಆಕೆಯ ಸಹೋದರನನ್ನ ಹಿಡಿದು ಚಿತ್ರಹಿಂಸೆ ಕೊಡುತ್ತಿದ್ರಂತೆ ಇನ್ನು ಉತ್ತರ ಕೊರಿಯಾ ಸೈನ್ಯದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಸರಿಯಾದ ಆಹಾರ ಇಲ್ಲದೆ ತುಂಬಾ ಮಂದಿ ಮಹಿಳೆಯರಿಗೆ ಮುಟ್ಟು ನಿಂತು ಹೋಗಿರುವುದು ಸಾಮಾನ್ಯ ಅನ್ನೋ ವಿಚಾರವನ್ನ ಉತ್ತರ ಕೊರಿಯಾದ ಮಾಜಿ ಸೈನಿಕೆ ಲಿಸೋಯೆನ್ ಕೆಲವು ಶಾ ಶಾಕಿಂಗ್ ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ ಇನ್ನು ಈಕೆ ಹೇಳಿದ ಈ ವಿಷಯಗಳನ್ನ ತಿಳಿದ್ರೆ ಖಂಡಿತ ಶಾಕ್ ಆಗ್ತೀರಾ ಪ್ರತಿ ಮಹಿಳೆಗೆ ಒಂದು ಚಿಕ್ಕ ಡಬ್ಬಿಯನ್ನು ಕೊಡ್ತಿದ್ರಂತೆ ಅದರಲ್ಲಿ ಇವರ ಎಲ್ಲಾ ಬಟ್ಟೆಗಳನ್ನು ವಸ್ತುಗಳನ್ನು ಇಟ್ಟುಕೊಳ್ಬೇಕಂತೆ ಇನ್ನು ಆ ಡಬ್ಬದ ಮೇಲೆ ಎರಡು ಫೋಟೋಗಳು ಇರ್ತಿತ್ತು ಒಂದು ಫೋಟೋ ಉತ್ತರ ಕೊರಿಯಾದ ವ್ಯವಸ್ಥಾಪಕ ಕಿಮ್ ಟು ಜುಂಗ್ ದು ಎರಡನೆಯ ಫೋಟೋ ಕಿಂಗ್ ಜುಂಗ್ ಹುನ್ನದ್ದು ಕೇವಲ ಒಂದು ಚಾಪೆಯ ಮೇಲೆ ಮಲ್ಬೇಕಾಗಿತ್ತು ಸ್ನಾನ ಮಾಡಲು ಸರಿಯಾದ ವ್ಯವಸ್ಥೆ ಕೂಡ ಇರಲಿಲ್ಲ ಬಿಸಿ ನೀರನ್ನು ಕೂಡ ಕೊಡ್ತಿರ್ಲಿಲ್ಲ ಪರ್ವತಗಳಿಂದ ಬರುತ್ತಿದ್ದ ನೀರಿಗೆ ಒಂದು ಪೈಪ್ ಅನ್ನು ಹಾಕಿ ಆ ಪೈಪಿನಿಂದ ಬರುವ ನೀರಿನಿಂದ ಸ್ನಾನ ಮಾಡಬೇಕಾಗಿತ್ತಂತೆ ಅದು ಕೂಡ ಗಂಡಸರ ಮುಂದೆ ಒಂದು ಹೊತ್ತು ಊಟ ಕೂಡ ಕೊಡುತ್ತಿರ್ಲಿಲ್ವಂತೆ ಲೈಂಗಿಕವಾಗಿ ಕೂಡ ಹಿಂಸೆ ನೀಡುತ್ತಿದ್ದಂತೆ ಈ ಕಿಂಗ್ ಜುಂಗ್ ಹುನ್ ಪ್ರತಿ ರಾತ್ರಿ ಒಬ್ಬ ಮಹಿಳೆ ಹೋಗ್ಬೇಕಾಗಿತ್ತಂತೆ ಇವನ ಹತ್ತಿರ ಇನ್ನು ಇವನು ಕೊಡುತ್ತಿದ್ದ ಹಿಂಸೆಯನ್ನು ತಾಳಲಾರದೆ ಹಲವು ಮಹಿಳೆಯರು ತಮ್ಮ ಪ್ರಾಣಗಳನ್ನು ಕೂಡ ಕಳೆದುಕೊಂಡಿದ್ದಾರೆ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಒಂದು ಬಾರಿ ಇಲ್ಲಿನ ಮಹಿಳೆಯರು ಪೀರಿಯಡ್ಸ್ ಆಗುತ್ತಿದ್ದರಂತೆ ಕಾರಣ ಇವನ್ನು ಕೊಡುತ್ತಿದ್ದ ದೈಹಿಕ ನೋವಿನಿಂದ ಪೀರಿಯಡ್ ಕೂಡ ನಿಂತು ಹೋಗಿತ್ತು ಅಂತ ಅಲ್ಲಿನ ಮಹಿಳಾ ಸೈನಿಕೆ ಹೇಳಿಕೊಂಡಿದ್ದಾರೆ ಏನೇ ಇರಲಿ ನಮ್ಮ ಭಾರತದಂತಹ ದೇಶದಲ್ಲಿ ನಾವೆಲ್ಲ ಹುಟ್ಟಿರೋದು ಪುಣ್ಯ ಅಂತಾನೆ ಹೇಳ್ಬೇಕು ಇನ್ನು ಈ ವಿಡಿಯೋದ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ